ಪದಾಂತಂ ಪ್ರಣಿಹಿತವತಿ ಪಾಲನೆಸಾಧ್ಯ ಸಂಶ್ರಯಂತೆ ದೇತ್ವಾ ಖ್ಯಾತಿ ಧನಮನುಚರಾಧಿ ದಯೇ ಅಂತ ಇಲ್ಲಿ ಸಂಬೋಧನೆ ಎಲೆ ದಯ ದೇವಿಯೇ ಜಗತಿ ಈ ಲೋಕದಲ್ಲಿ ಕೃತಿನಃ ಸಾರಾಸಾರ ವಿವೇಕಗಳಾದ ಭಾಗ್ಯಶಾಲಿಗಳು ಕಮಲವಸತೆ ಅಪಿ ಬ್ರಹ್ಮನದೇ ಆದರೂ ಚತುರ್ಮುಖ ಬ್ರಹ್ಮನದೇ ಆದರೂ ಆಜ್ಞಾಂ ಅಧಿಕಾರವನ್ನಾಗಲಿ ಖ್ಯಾತಿಂ ಯಶಸ್ಸನ್ನಾಗಲಿ ಧನಂ ಐಶ್ವರ್ಯವನ್ನು ಅನುಚರಾನೆ ಸೇವಕರನ್ನು ಆಧಿರಾಜ್ಯಾದಿಕಂಬ ಸಾರ್ವಭೌಮತ್ವವೇ ಮೊದಲಾದವನ್ನಾಗಲಿ ಕಾಲೇ ಒಂದು ಕಾಲಕ್ಕೆ ಎಂದೋ ಒಂದು ಕಾಲದಲ್ಲಿ ಅಕಿಂಚಿತ್ ಕರಾಣಿ ನಿಷ್ಪ್ರಯೋಜಕವಾಗುತ್ತೆ ಅಂತ ತಿಳಿದು ದೃಷ್ಟ್ವಾ ಅದನ್ನು ವಿಮರ್ಶೆ ಮಾಡಿ ನೋಡಿ ಅನನ್ಯ ಸಾಧ್ಯೆಯೇ ಇನ್ನೊಬ್ಬರಿಂದ ಸಾಧ್ಯವಲ್ಲದ ಶಕ್ಯವಲ್ಲದ ಪಾಲನೆ ರಕ್ಷಣೆ ಕಾರ್ಯದಲ್ಲಿ ಪದ್ಮಾಕಾಂತಂ ಪ್ರಣಿಹಿತವತೀಂ ಶ್ರೀನಿವಾಸನನ್ನು ನಿಯೋಜಿಸಿರುವಂತಹ ತ್ವಾಂ ನಿನ್ನನ್ನು ಸಂಶ್ರಯಂತೆ ಆಶ್ರಯಿಸುತ್ತಾರೆ ಯಾರಿಂದಲೂ ಸಾಧ್ಯವಿಲ್ಲದಂತಹ ಒಂದು ರಕ್ಷಣೆ ಕಾರ್ಯದಲ್ಲಿ ದಯಾದೇವಿ ಶ್ರೀನಿವಾಸನನ್ನು ನಿಯೋಜಿಸಿದಾಳೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ಹಿಂದಿನ ದಶಕದಲ್ಲಿ ಕುಲಶೇಖರಾಳ್ವಾರ್ ಅವರು ಪ್ರಾರ್ಥಿಸಿದಂತೆ ಋಷಗಿರಿಯಲ್ಲಿ ವಾಸವನ್ನು ಪ್ರಾರ್ಥನೆ ಮಾಡಿದರು ಈಗ ಅಲ್ಲಿ ಜನ್ಮವನ್ನೇ ಪ್ರಾರ್ಥಿಸ್ತಾರೆ ಚೇತನನ ಬಯಕೆ ಹೆಚ್ಚಾಗ್ತಾ ಹೋಗ್ತಾ ಇದೆಯಾ ಅಂತ ಒಂದು ನ್ಯಾಯ ಹೇಳ್ತಾರೆ ಭಿಕ್ಷುಪಾದ ಪ್ರಸಾರಣ ನ್ಯಾಯ ಅಂತ ಹೇಳಿಬಿಟ್ಟು ಭಿಕ್ಷುವಿಗೆ ಸ್ವಲ್ಪ ನಿಲ್ಲಲು ಜಾಗ ಕೊಟ್ಟರೆ ಸ್ವಲ್ಪ ಸ್ವಲ್ಪವಾಗಿ ನಂತರ ಮಲಗಲು ವಾಸ ಮಾಡಲು ಹೀಗೆ ಅವನ ಬಯಕೆಗಳು ಹೆಚ್ಚಾಗ್ತಾ ಹೋಗ ಹಾಗೆ ಅಂತ ಹಾಗೆಯೇ ಇಲ್ಲಿ ಚೇತನರ ಬಯಕೆ ಕ್ರಮವಾಗಿ ಹೆಚ್ಚಾಗ್ತಾ ಇದೆ ಅನ್ನೋದು ಒಂದು ಭಾವನೆ ಇಲ್ಲಿ ಶ್ರೀನಿವಾಸನ ದಯೆಯ ಉತ್ಕರ್ಷವನ್ನು ಇತರ ನಿಕರ್ಷವನ್ನು ಉಪಾದ ಉಪವಾದನೆ ಮಾಡ್ತಾ ಇದ್ದಾರೆ ಸ್ವಾಮಿ ನಮ್ಮ ಬಾಯಾರಿಕೆಗಳನ್ನೆಲ್ಲ ಹೋಗಲಾಡಿಸುವಂತಹ ಝರಿ ಸರೋವರ ವರ್ಷಿಸುವಂತಹ ಮೇಘ ಅದನ್ನೆಲ್ಲ ಇಲ್ಲಿ ವರ್ಣನೆ ಮಾಡ್ತಾರೆ ಸ್ವಾಮಿ ಶ್ರೀನಿವಾಸನ ದಯೆಯನ್ನು ವೃಷಗಿರಿಯಲ್ಲಿ ಸಂಚಾರ ಮಾಡುವಾಗ ನಿಧಾನವಾಗಿ ಅಲ್ಲಲ್ಲಿ ಅಲ್ಲಿನ ದಿವ್ಯವಾದ ಪರಿಸರವನ್ನು ಆನಂದ ಮಾಡಿಕೊಂಡು ಅನುಭವಿಸಿಕೊಂಡು ಹೋಗಬೇಕು ಅನ್ನೋದನ್ನು ಜ್ಞಾಪಕ ಮಾಡುವುದಕ್ಕೋ ಏನೋ ಅನ್ನು ಹಾಗೆ ಈ ದಶಕದ ಶ್ಲೋಕಗಳನ್ನು ಮಂದಾಕ್ರ ಅಂತ ಅನ್ನುವಂತಹ ವೃತ್ತದಲ್ಲಿ ಸ್ವಾಮಿ ದೇಶಕಂದ್ರ ನಡೆಸಿದ್ದಾರೆ ಬಹಳ ಸುಂದರವಾದ ವೃತ್ತ ಇಲ್ಲಿ ದಯಾದೇವಿಯನ್ನು ಆಶ್ರಯಿಸುವವರು ಸಾರಜ್ಞರು ಸಾರಾಸಾರವನ್ನು ಅದರ ಜ್ಞಾನವನ್ನು ಉಳ್ಳವರು ಅಂತ ಅವರನ್ನು ಪ್ರಶಂಸೆ ಮಾಡ್ತಾರೆ ಸ್ವಾಮಿದೇಶಕನ್ ಕಮಲವಸತೇರಪಿ ಆಜ್ಞಾಂ ಖ್ಯಾತಿಂ ಧನಮನುಚರಾನ್ ವ ಕಮಲವಸತೇಹೇ ಅಂದರೆ ಚತುರ್ಮುಖ ಬ್ರಹ್ಮನ ಅವನು ಶ್ರೀನಿವಾಸನ ನಾಭಿಯಿಂದಲೇ ಆ ನಾಭಿ ಕಮಲದಲ್ಲಿ ಹುಟ್ಟಿದವನು ಆದರೂ ಸಹ ಅವನಿಗೆ ಇರುವಂತಹ ವೈಭವವನ್ನು ನಾವು ಬೇಡೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಅವೆಲ್ಲ ಕಾಲೇ ಅಕಿಂಚಿತ್ಕರಾಣಿ ದೃಷ್ಟ ಇಷ್ಟು ದಿನವೂ ನಮಗೆ ಜ್ಞಾನವಿರಲಿಲ್ಲ ಅದು ಬಹಳ ಉತ್ಕೃಷ್ಟವಾದದು ಅಂತ ತಿಳಿದಿದ್ದೆವು ಆದ್ದರಿಂದ ಕರ್ಮಗಳಲ್ಲೇ ಮಾಡಿ ಸ್ವರ್ಗಾದಿಫಲಗಳನ್ನೇ ಬಯಸಿ ಅದರ ಹಿಂದೆ ಹೋಗ್ತಾ ಇದ್ದವು ಈಗ ಅದು ಯಾವುದಕ್ಕೂ ಪ್ರಯೋಜನವಿಲ್ಲ ಅಂತ ತಿಳಿದಿದ್ದೇವೆ ಅದನ್ನು ಕಂಡು ಪರೀಕ್ಷೆ ಮಾಡಿ ಏನು ನಾವು ತಿಳಿದುಕೊಂಡಿದ್ದು ಅಂತ ಹೇಳಿದ್ರೆ ಬಹಳ ಕಾಲ ವೈಭವೋಪೇತವಾಗಿರಬಹುದು ಅದೆಲ್ಲ ಆದರೆ ಅದಕ್ಕೂ ಒಂದು ಅವಧಿ ಇದೆ ಒಂದು ಕೊನೆ ಇದೆ ಆ ಕಾಲಾವಧಿ ಮುಗಿದರೆ ಅದೆಲ್ಲ ನಾಶವಾಗಿಬಿಡು ಈ ಪ್ರಾಕೃತ ಮಂಡಲದಲ್ಲಿರುವಂತಹ ಎಲ್ಲವೂ ಕಾಲದ ಅಧೀನದಲ್ಲಿದೆ ಮತ್ತು ಆ ಸುಖವೂ ಕೂಡ ಅತ್ಯಲ್ಪವೇ ಆದದು ಅದು ಇನ್ನೂ ಬಂಧಕವೇ ಆಗಿದೆ ಆದ್ದರಿಂದ ಕಷ್ಟಪಟ್ಟು ಅದನ್ನು ಎಷ್ಟು ಸಹಸ್ರ ಸಹಸ್ರ ವರ್ಷಗಳು ಭಗವಂತನ ಆರಾಧಿಸಿ ಅವನು ಚತುರ್ಮುಖ ಬ್ರಹ್ಮನ ಪದವಿಯನ್ನು ಪಡೆದಿದ್ದಾನೆ ಅದನ್ನು ಸಂಪಾದಿಸಿ ಅದು ನಾಶ ಆಗುವುದು ಒಂದು ದಿನ ಅಂತ ತಿಳಿದುಬಿಟ್ಟು ನಂತರ ಅದನ್ನು ಬಿಡೋದಕ್ಕಿಂತ ಮೊದಲೇ ಬಿಟ್ಟು ಬಿಡೋದ ಮೇಲಲ್ಲವೇ ಅನ್ನುವಂತಹ ಭಾವ ಸ್ವರ್ಗಾದಿ ಸುಖವೆಲ್ಲ ಸ್ಥಿರ ಅನ್ನೋದನ್ನು ಕ್ಷೀಣೆ ಪುಣ್ಯ ಮತ್ಯಲೋಕಂ ವಿಶಂತಿ ಇದೇ ಮೊದಲಾಗಿ ಅನೇಕ ರೀತಿಯಲ್ಲಿ ಹೇಳಲಾಗಿದೆ ಪದ್ಮಾಕಾಂತಂ ಪ್ರಣಿಹಿತವತಿ ಪಾಲನೆ ಅನನ್ಯ ಸಾಧ್ಯೆ ನಿನ್ನಿಂದ ರಕ್ಷಣೆಯಲ್ಲಿ ನಿಜೋ ನಿಜೋಜಿಸಲ್ಪಟ್ಟಿದ್ದಾನೆ ಶ್ರೀನಿವಾಸ ಆ ರಕ್ಷಣೆ ಬೇರೆ ಯಾರು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಅನನ್ಯ ಸಾಧ್ಯವಾದದ್ದು ಸ್ವಾಮಿ ಶ್ರೀಮದ್ ರಹಸ್ಚಿತ್ರ ಸಾರದಲ್ಲಿ ಹೇಳ್ತಾರೆ ಅನನ್ಯ ಸಾಧ್ಯೆ ಸ್ವಾಭಿಷ್ಟೆ ಅಂತ ಹೇಳಿ ಆರಂಭಿಸಿ ಪ್ರಪತ್ತಿಯ ಬಗ್ಗೆ ಅದನ್ನು ನೆನಪಿಗೆ ತರುತ್ತೆ ಈ ಶ್ಲೋಕ ಪ್ರಣಿಹಿತವತಿ ಎಂಬುದಕ್ಕೆ ಪ್ರಣಿಧಾನವನ್ನುಳ್ಳವನನ್ನಾಗಿ ಅಂತ ಮಾಡಿರೆವು ಮಾಡಿರುವೆ ಅಂತ ಅರ್ಥ ಪ್ರಣಿಧಾನ ಅಂದರೆ ತಪಸ್ಸು ಅಂತಲೂ ಒಂದು ಅರ್ಥ ಹೇಳ್ಬೋದು ತಪ ಆಲೋಚನೆ ಎಂಬ ಧಾತುವಿನಿಂದ ಇದಕ್ಕೆ ಸಂಕಲ್ಪ ಅಂತ ಅರ್ಥ ಮಾಡ್ಬೋದು ಭಗವಂತ ತಪಸ್ಸು ಮಾಡಿ ಅಂದರೆ ಸಂಕಲ್ಪ ಮಾಡಿ ಎಲ್ಲವನ್ನೂ ಸೃಷ್ಟಿ ಮಾಡಿದ ಎಂದು ಶ್ರುತಿ ಹೇಳತ್ತೆ ಸ ತಪೋ ತಪ್ಯತ ಸ ತಪಸ್ತಪ್ವಾದಗಂ ಸರ್ವಸೃಜತ ಅಂತ ಹೇಳ್ಬಿಟ್ಟು ಪಾಲನ ಮೊದಲಾದವೆಲ್ಲ ಸೃಷ್ಟಿಯೇ ಮೊದಲಾದರೆ ರೂಪವೇ ಆಗಿದೆ ಈ ಸಂಸಾರದಿಂದ ನಮ್ಮನ್ನು ಬಿಡಿಸೋದಕ್ಕೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಅದು ಪಶುವ ಪಾಶಿತಾ ಪೂರ್ವ ಪರಮೇಣಸ್ವಲೀಲೆಯ ತೇನೈವ ಮೋಚನೀಯ ಮೋಚಿತವ್ಯ ಆಸ್ತೆ ಅಂತ ಹೇಳಿದೆ ಪಶವಃ ಅಂದರೆ ಎಲ್ಲ ಜಂತುಗಳು ಚೇತನರು ಪಾಷಿತಾಹ ಅಂದರೆ ಪಾಶ ಅಂದರೆ ಕರ್ಮ ಕರ್ಮ ಪಾಶದಲ್ಲಿ ಅವರನ್ನೆಲ್ಲ ಕಟ್ಟಾಕಿದಾನವನು ಭಗವಂತ ಆ ಕಟ್ಟನ್ನು ಯಾರು ಬಿಚ್ಚಿಸ್ ಬಿಚ್ಚಬಹುದು ಅಂದರೆ ಯಾರು ಕಟ್ಟು ಹಾಕಿದಾರೋ ಅವರಿಂದಲೇ ಸಾಧ್ಯ ಆದ್ದರಿಂದ ಅವನನ್ನೇ ಜಗತ್ಕಾರಣನಾದ ಪರಮಾತ್ಮನನ್ನೇ ನಾವು ಶರಣು ಹೋದರೇ ನಮಗೆ ಸಂಸಾರ ಬಂದರಿಂದ ಬಿಡುಗಡೆ ಅನ್ನೋ ಹಾಗೆ ಅಂದರೆ ಅದು ಅನನ್ಯ ಸಾಧ್ಯವಾದದ್ದು ಸಾರಾಭಿಜ್ಞಾ ಜಗತಿ ಇದನ್ನು ಯಾರು ಕಲ್ತ್ಕೊಳ್ಳೋರು ಅಂತ ಹೇಳಿದ್ರೆ ತಿಳಿಯೋರು ಅಂದರೆ ಅದನ್ನು ನೀನು ಸಾರತಮಳಾದವಳು ಅಂತ ಯಾರು ತಿಳಿತಾರೋ ಅವರು ಅಂತ ಹೇಳಿದ್ರು ದಯಾದೇವಿಯ ಸಾರತಮತ್ವವನ್ನು ಯಾರು ತಿಳಿದಿದಾರೋ ಅವರು ಸಾರಾಭಿಜ್ಞರು ಇದು ಸಾರ ನಿಷ್ಕರ್ಷವನ್ನು ತಿಳಿಸುತ್ತೆ ಅಸಾರಂ ಅಲ್ಪಸಾರಂ ಚ ಸಾರಂ ಸಾರತರಂ ತ್ಯಜೇತ್ ಭಜೇತ್ ಸಾರತಮಂ ಶಾಸ್ತ್ರೆ ಅಂತ ಹೇಳಿದ್ರು ಹಾಗೆ ಮಿಕ್ಕ ಭೋಗಗಳೆಲ್ಲ ಅಲ್ಪ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ತ್ಯಾಗ ಮಾಡಿ ಸಾರತಮವಾದದ್ದನ್ನು ಗ್ರಹಿಸುವವರು ಸಾರಾಭಿಜ್ಞರು ಈ ಜಗತ್ತಿನಲ್ಲಿ ಜಗತ್ತಿನಲ್ಲಿ ಆ ದಯಾದೇವಿಯೇ ಸಾರತಮಳ ಸಾರತಮಳಾದವಳು ಅಂತ ಯಾರು ತಿಳಿದಿದ್ದಾರೋ ಅವ್ರನ್ನ ಜಗತಿ ಕೃತಿನಃ ಅಂತ ಹೇಳಿದ್ರು ಜಗತ್ತಿಗೆಲ್ಲ ಅವರೇ ಕೃತಿಗಳು ಕೃತಿಗಳು ಕಾರುಣ್ಯೈ ಕಾಂತಿಗಳು ಕಾರುಣ್ಯವನ್ನೇ ಆಶ್ರಯಿಸಿರುವಂತಹವರು ಅಂತಹವರು ಸಂಶ್ರಯಂತೆ ದಯೆ ತ್ವಾಂ ಅಂತಹವರು ಏನು ಮಾಡ್ತಾರೆ ಅಂದರೆ ಎಲ್ಲ ದಯಾದೇವಿಯೇ ನಿನ್ನನ್ನೇ ಆಶ್ರಯಿಸ್ತಾರೆ ಇದು ಸಂಶ್ರಯಂತೆ ಅಂತ ಹೇಳಿರೋದು ಚೆನ್ನಾಗಿ ಸಮ ಆಶ್ರಯಿಸ್ತಾರೆ ಅಂದರೆ ಗೋಪ್ತೃತ್ವ ವರ್ಣವನ್ನು ಸೂಚಿಸುತ್ತೆ ಇದು ರಕ್ಷಿಸುವವಳು ದಯಾದೇವಿಯೇ ಆಗಿರುವವಳು ಇತರ ವಿಷಯಗಳಲ್ಲೆಲ್ಲ ಅದರ ಅಲ್ಪತ್ವ ಅಸಾರತ್ವ ಎಲ್ಲ ಅದರ ದುಃಖ ಮೂಲತ್ವ ದುಃಖೋದರ್ಕತ್ವ ಇದನ್ನೆಲ್ಲ ನೋಡಿ ಸಾರಾ ವಿಜ್ಞರು ಇದೆಲ್ಲ ನಮಗೆ ಬೇಡ ಅಂತ ನಿಶ್ಚಯ ಮಾಡಿ ದಯಾದೇವಿಯನ್ನು ಆಶ್ರಯ ಮಾಡ್ತಾರೆ ಆಶ್ರಯಿಸ್ತಾರೆ ಎನ್ನುವಂತಹ ಶ್ಲೋಕ ಅದು ದಯಾದೇವಿ ಏನು ಮಾಡ್ತಾಳೆ ಅಂದರೆ ಶ್ರೀನಿವಾಸನಿಗೆ ಅವನನ್ನು ನಮ್ಮನ್ನು ಒಪ್ಪಿಸ್ತಾಳೆ ಅವನು ನಮ್ಮನ್ನು ರಕ್ಷಿಸುವುದರಲ್ಲಿ ಅವನೊಬ್ಬನೇ ಸಮರ್ಥನಾದವನು ಈ ರಕ್ಷಣೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಅಂತಹ ಒಂದು ಆದ ಉಪಕಾರವನ್ನು ದಯಾದೇವಿ ನಮಗೆ ಮಾಡ್ತಾಳೆ ಅಂತ ದಯಾದೇವಿ ಹೇಳಿದ ಮಾತನ್ನು ಅವನು ಮೀರುವುದಿಲ್ಲ ಆದ್ದರಿಂದ ದಯಾದೇವಿಯಿಂದನೇ ಅವನು ನಿಯೋಜಿಸಲ್ಪಟ್ಟಿದ್ದಾನೆ ಈ ರಕ್ಷಣಾ ಕಾರ್ಯದಲ್ಲಿ ಆದ್ದರಿಂದ ದಯಾದೇವಿಯನ್ನು ಯಾರು ಆಶ್ರಯಿಸ್ತಾರೋ ಅವರೇ ಇಲ್ಲಿ ಜಗತ್ತಿನಲ್ಲಿ ಕೃತಿಗಳು ಅಂತ ಸ್ವಾಮಿ ಇಲ್ಲಿ ಅದರ ಮೂಲಕ ದಯಾದೇವಿಯ ಸ್ತೋತ್ರವನ್ನು ಮಾಡ್ತಾರೆ ಖ್ಯಾತಿಂ ಖ್ಯಾತಿಂಧನ ಅನುಚರ ನಾಧಿರಾಜ್ಯಾಧಿಕಂ ಕಾಲೇ ದೃಷ್ಟ ಕಮಲವಸತೆರೀ ಅಕಿಂಚಿತ್ಕರೀ ಪದ್ಮಕಾಂತಂ ಪ್ರಣೀಹಿತ ಪಾಲನೆ ಅನನ್ಯ ಸಾಧ್ಯೆ ಸಾರಾಭಿಜ್ಞಾ ಜಗತಿ ಕೃತಿನಃ ಸಂಶ್ರಯಂತೆ ದಯೆ ತ್ವಾಂ श्लोक प्राजापत्य विभवं प्रेक्ष्य पर्याय दुखम जन्मा कांक्षषगिरीवुषा तस्थुषा व आशासाना कतिचन विभोधन अंगीकार क्षणम दिए हादतुंगईरप दयादेवीए दिए कतिन ಯಾರೋ ಕೆಲವರು ಮಹಾನುಭಾವರು ಅನ್ನುವುದರ್ಥ ಕತಿಚನ ಅಂತ ಹೇಳಿದರೆ ಪ್ರಾಜಾಪತ್ಯ ಪ್ರಭೃತಿ ವಿಭವಂ ಚತುರ್ಮುಖ ಬ್ರಹ್ಮನೇ ಮೊದಲಾದವರ ವೈಭವ ಅವುಗಳನ್ನೆಲ್ಲ ಪರ್ಯಾಯ ದುಃಖಂ ದುಃಖಕ್ಕೆ ಪರ್ಯಾಯವಾದದ್ದು ಎಂದರೆ ದುಃಖ ಸಮಾನವಾದದ್ದು ಎಂಬುದನ್ನು ಪ್ರೇಕ್ಷ್ಯ ಚೆನ್ನಾಗಿ ಕಂಡು ಪರಿಶ್ವಂಗ ಧನ್ಯೈಹಿ ನಿನ್ನ ನಿಬಿಡಾಶ್ಲೇಷದಿಂದ ಧನ್ಯವಾದವು ಆರ್ಧತುಂಗೈ ಸ್ನೇಹ ಪುಷ್ಕಲವಾದವೂ ಆದಂತಹ ವಿಭೋ ಅಪಾಂಗೈಹಿ ಶ್ರೀನಿವಾಸನ ಕಟಾಕ್ಷಗಳಿಂದ ಕ್ಷಣಮಿ ಅಂಗೀಕಾರಂ ಒಂದು ಕ್ಷಣಕಾಲವಾದರೂ ಅಂಗೀಕಾರವನ್ನು ಆಶಾಸಾನ ಬಯಸುವವರಂತಹರಾಗಿ ವೃಷಗಿರಿವನೇ ವೆಂಕಟಾದ್ರಿಯ ಆ ಕಾಡಿನಲ್ಲಿ ವನದಲ್ಲಿ ಜಗ್ಮುಷಾಮ್ ಜಗ್ಮುಷಾಮ್ ಅಂದರೆ ಜಂಗಮವಾದವುಗಳ ವಾ ಅಥವಾ ಸ್ಥಾವರಗಳ ಜನ್ಮ ಹುಟ್ಟನ್ನು ಆಕಾಂಕ್ಷನ್ನು ಬಯಸಿದರು ಭಾಳ ಆಶ್ಚರ್ಯವಾದ ಶ್ಲೋಕ ಅಲ್ಲಿ ಜಂಗಮವೋ ಸ್ಥಾವರವೋ ಏನಾದರೂ ಆಗಿ ನಾನು ಅಲ್ಲಿ ಜನ್ಮವನ್ನು ಪಡೆಯಬೇಕು ಅಂತ ಸ್ವಾಮಿ ಇಲ್ಲಿ ಹೇಳ್ತಾರೆ ನಾನು ವೃಷಗಿರಿಯಲ್ಲಿಯೇ ಜನಿಸಬೇಕು ಅನ್ನುವಂತಹ ಮನೋರಥ ಅದನ್ನು ತಿಳಿಸ್ತಾರೆ ಸ್ವಾಮಿ ದೇಶಕನ್ ಇಲ್ಲಿ ಶ್ರೀ ಕುಲಶೇಖರ ಅಳ್ವಾರವರಂತೆಯೇ ಕತಿಚನ ಎಂಬ ಶಬ್ದರಿಂದ ಕುಲಶೇಖರ ಆಳ್ವಾರರೇ ಮೊದಲಾದವರು ಅಂತಲೂ ಹೇಳಬಹುದು ಜಂಗಮವೋ ಸ್ಥಾವರವೋ ಆದರೂ ಆಗಿ ಇಲ್ಲಿ ಹುಟ್ಟಬೇಕು ಅಂತ ಪ್ರಾರ್ಥಿಸ್ತಾರೆ ಸ್ಥಾವರತ್ವ ಅನ್ನೋದು ಬಹಳ ಕೆಳಮಟ್ಟದ ಒಂದು ಜನ್ಮ ಅತ್ಯಂತ ಪಾಪ ಮಾಡಿದವರಿಗೆ ಉಂಟಾಗುವ ಜನ್ಮವು ಅದಾದರೂ ಆಗಲಿ ಅಂತ ಅದಕ್ಕಿಂತ ಕೀಳಾದರೂ ಜನ್ಮವಾದರೂ ಆಗಲಿ ಅಂತ ಹೇಳುವ ಹಾಗಿದೆ ಸ್ವಾಮಿ ದೇಶಕನ್ ಸ್ಥಾ ಸ್ಥಾವರವೇ ಆಗಲಿ ಅಂದರೆ ಇಲ್ಲ ಅದಕ್ಕಿಂತ ಕೀಳಾದರೂ ಪರವಾಗಿಲ್ಲ ಅನ್ನುವ ಹಾಗೆ ಎಂದಾದರೂ ದಯೆಯಿಂದ ಕೂಡಿದ ಶ್ರೀನಿವಾಸನ ಕಟಾಕ್ಷ ನಮಗೆ ಸಿಗಬಹುದು ಅನ್ನುವಂತಹ ಒಂದು ಆಶ್ವಾಸನೆ ಇದೆ ಆದ್ದರಿಂದ ಎಂತಹ ಜನ್ಮವಾದರೂ ಪರವಾಗಿಲ್ಲ ಅನ್ನುವಂತಹ ಭಾವ ಪ್ರಾಜಾಪತ್ಯ ಪ್ರಭೃತಿ ವಿಭವಂ ಇದು ಪತ್ಯು ಪ್ರಜಾನಾಮ ಐಶ್ವರ್ಯಂ ಪಶೂನಾಂ ವಾ ನಕಾಮಯೇ ಅಹಂ ಕದಂಬೋ ಭೂಯಾಸಂ ಕುಂದೋ ವಾ ಯಮುನಾತಟೆ ಎನ್ನುವ ಶ್ಲೋಕವನ್ನೇ ಜ್ಞಾಪಕಕ್ಕೆ ತರುತ್ತೆ ಪತ್ಯುಹು ಪ್ರಜಾನಾಂ ಐಶ್ವರ್ಯಂ ಪ್ರಜಾನಾಂ ಪತ್ಯು ಪ್ರಜಾಪತಿ ಐಶ್ವರ್ಯ ಪಶೂನಾಂ ಪತ್ಯು ಪಶುಪತಿಯ ಐಶ್ವರ್ಯವಾಗಲಿ ನಾನು ಅದನ್ನು ಇಚ್ಛೆ ಪಡೋದಿಲ್ಲ ಅಹಂ ಕದಂಬೋ ಕುಂದೋವ ಒಂದು ಕದಂಬವೋ ಕುಂದವೋ ಆದರೆ ಆದರೂ ನಾನು ಆ ವೃಷಗಿರಿಯಲ್ಲಿ ಜನ್ಮ ಪಡೆಯಬೇಕು ಅನ್ನುವಂತಹ ಪ್ರಾರ್ಥನೆ ಪ್ರಜಾಪತ್ಯ ಪ್ರಭೃತಿ ವಿಭವಂ ಪ್ರೇಕ್ಷ್ಯ ಈ ಶಬ್ದ ಪ್ರೇಕ್ಷ್ಯ ಅನ್ನೋದು ಉಪನಿಷಿತನ ಮಂತ್ರವನ್ನೇ ನೆನಪಿಗೆ ತರುತ್ತೆ ಪರೀಕ್ಷ್ಯ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ಅಂತ ಅಲ್ಲಿ ನಾಸ್ತಿ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವ ಅಂತ ಹೇಳಿಬಿಟ್ಟು ಕರ್ಮಗಳಿಂದ ದೊರಕುವ ಅಲ್ಪವಾದ ಅಸ್ಥಿರವಾದ ಫಲಗಳನ್ನು ನೋಡಿ ಚೆನ್ನಾಗಿ ಪರೀಕ್ಷೆ ಮಾಡಿ ದುಃಖವನ್ನು ಹೊಂದಿ ನಿರತಿಶಯವಾದ ಸ್ಥಿರವಾದ ಪರಮಾತ್ಮನನ್ನು ಪಡೆಯಲು ಆಚಾರ್ಯರನ್ನು ಮೊದಲು ಆಶ್ರಯಿಸಲೇಬೇಕು ಎಂಬುವಂತಹ ವಿಧಿ ಅಲ್ಲಿದೆ ಹಾಗೆ ಅದನ್ನು ಪ್ರೇಕ್ಷ್ಯ ಪರ್ಯಾಯ ದುಃಖಂ ಇದು ದುಃಖಕ್ಕೆ ಪರ್ಯಾಯವಾದುದು ಇಲ್ಲಿ ಏನೇನು ನಾವು ಸುಖ ಅಂತ ಹೇಳ್ತೀವೋ ಸ್ವರ್ಗಸುಖವೇನು ಚತುರ್ಮುಖ ಬ್ರಹ್ಮನ ಸತ್ಯಲೋಕದಲ್ಲಿ ಅನುಭವಿಸುವ ಸುಖಗಳೇನು ಎಲ್ಲವೂ ದುಃಖವೇ ಅಂತ ಹೇಳಿದ್ರು ಕಡೆಯಲ್ಲಿ ಎಲ್ಲವೂ ಎಲ್ಲಿ ಪರ್ಯವಸಾನವಾಗುತ್ತೆ ಅಂದರೆ ದುಃಖದಲ್ಲಿ ಪರ್ಯವಸಾನವಾಗುತ್ತೆ ಯಾಕೆ ಅಂದರೆ ಮತ್ತೆ ಇಲ್ಲಿಯೇ ಬಂದು ಮತ್ಯಲೋಕದಲ್ಲಿಯೇ ಬಂದು ಜನ್ಮ ಪಡೆದು ಮತ್ತು ಇವರು ಮುಂದುವರಿಯಿದ್ದಾರೆ ಹೀಗೆ ಸಂಸಾರದಲ್ಲಿ ಇರೀತಾರೆ ಹೊರತು ಸಂಸಾರದಿಂದ ಬಿಡುಗಡೆ ಇಲ್ಲ ಅವರಿಗೆ ನಮ್ಮನ್ನು ಸಂಸಾರದಲ್ಲಿ ಬಂಧಿಸುವುದು ದುಃಖವೇ ಅಥವಾ ದುಃಖದ ಪರಂಪರೆ ಅಂತಲೂ ಹೇಳ್ಬೋದು ಪರ್ಯಾಯ ದುಃಖ ಆದ್ದರಿಂದ ಪ್ರಜಾಪತಿ ಪಶುಪತಿ ಮೊದಲಾದ ವೈಭವಗಳು ಸಹ ಹೆಸರಿಗೆ ಸುಖ ಅಂತ ಹೇಳಲ್ಪಟ್ಟರೂ ಕಡೆಯಲ್ಲಿ ದುಃಖವನ್ನೇ ಉಂಟು ಮಾಡುತ್ತೆ ಅನ್ನುವಂತಹ ಅರ್ಥ ಆದ್ದರಿಂದ ನಾನು ಏನು ಪ್ರಾರ್ಥನೆ ಮಾಡ್ತೀನಿ ಅಂದರೆ ಜನ್ಮಾಕಾಂಕ್ಷನ್ ವೃಷಗಿರಿವನೆ ಜಗ್ಮುಷಾಂ ತಸ್ಥುಷಾಂ ವಾ ಕೂರತಾಳ್ವಾನ್ ಹೇಳ್ತಾರೆ ತಮ್ಮ ಅಮಾನುಷ ಸ್ತವದಲ್ಲಿ ಭಗವಂತನನ್ನು ಸ್ತೋತ್ರ ಮಾಡುವಾಗ ಅವರು ಪಂಚಸ್ತವಗಳನ್ನಂಥ ಅತಿಮಾನುಷಸ್ತವ ಅಂತ ಬರೆದರು ಅದರಲ್ಲಿ ಆ ಅತಿಮಾನುಷಸ್ತವ ಅನ್ನುವಂತಹ ಸ್ತೋತ್ರದಲ್ಲಿ ಕುರತಾಳ್ವಾನ್ ಹೇಳ್ತಾರೆ ಆ ಜನ್ಮತಾಸು ಸಿಖತಾಸು ಮಯಾನಲಬ್ಧಂ ಅಂತ ಹೇಳಿಬಿಟ್ಟು ಆ ಜನ್ಮ ತಾಸು ಸಿಕ್ಕ ತಾಸು ಮಯಾನ ಲಬ್ಧಂ ಆ ಮರಳು ದಂಡೆಗಳಲ್ಲಿ ನನಗೆ ಜನ್ಮ ಬರಲಿಲ್ಲವಲ್ಲ ಅಂತ ಅವರು ದುಃಖಪಡ್ತಾರೆ ಯಾವುದು ಆ ಮರಳು ಅಂತ ಹೇಳಿದ್ರೆ ಶ್ರೀಕೃಷ್ಣನ ಪಾದಸ್ಪರ್ಶವನ್ನು ಪಡೆದಂತಹ ಮರಳು ಅದು ಅದಕ್ಕಿಂತ ಹೆಚ್ಚಾಗಿ ಗೋಪಿಯರ ಪಾದಸ್ಪರ್ಶವನ್ನು ಪಡೆದಿದ್ದಂತಹ ಮರಳು ಕಣಗಳು ಎಷ್ಟು ಪುಣ್ಯ ಮಾಡಿದ್ದವು ಆ ಮರಳಿನ ಒಂದು ಕಣವೂ ಸಹ ನಾನು ಆಗಲಿಲ್ಲವಲ್ಲ ಅಂತ ಅವರು ದುಃಖಪಡ್ತಾರೆ ಹಾಗೆ ಆಶಾ ಕತಿಚನ ವಿಭೋಹೋ ನಾನು ಇಷ್ಟಪಡುವಂತಹ ಪ್ರಯೋಜನ ಕೀಳು ಪ್ರಾಪ್ತಿಯೇ ಆದರೂ ವಿಭುವಾದ ಶ್ರೀನಿವಾಸನು ದಯಾದೇವಿಯೊಡನೆ ಎಲ್ಲೆಲ್ಲಿಯೂ ಸಂಚಾರ ಮಾಡ್ತಾನಲ್ಲ ಅಲ್ಲಿ ಆ ಋಷಗಿರಿವನದಲ್ಲಿ ಎಂದೋ ಒಂದು ದಿನ ಅವನ ದಯಾ ಕಟಾಕ್ಷ ನಮ್ಮ ಮೇಲೆ ಬೀಳದೇ ರುಕ್ ಸಾಧ್ಯವೇ ಅಂತ ಹೇಳಿಬಿಟ್ಟು ಇದು ಶ್ರೀ ಕುಲಶೇಖರೇ ಮೊದಲಾದವರು ಪ್ರಾರ್ಥಿಸಿದ್ದೇ ಆಗಿರುವುದು ಅವರು ಎಂಬೆರುಮಾನ್ ಪೊನ್ಮಲೈ ಮೇಲೆ ಏದೇನು ಮಾವೇನೆ ಅಂತ ಪ್ರಾರ್ಥಿಸಿದರು ಹಾಗೆ ತ್ವತ್ಪರಿಶ್ವಂಗ ಧನ್ಯೈಹಿ ನಿನ್ನೊಡನೆ ಗಾಢವಾದ ಆಲಿಂಗನದಿಂದ ಧನ್ಯತೆಯನ್ನು ಪಡೆದಂತಹ ಶ್ರೀನಿವಾಸನ ಕಟಾಕ್ಷಗಳು ಹಾಗೆ ಅದನ್ನು ಅಂಗೀಕಾರಂ ಕ್ಷಣವಪಿದೆಯೇ ಹಾರ್ದತುಂಗೈರಪಾಂಗೈಹಿ ಅದು ಹೇಳಿದ್ರೆ ಅತ್ರೈವ ಶ್ರೀರಂಗೆ ಸುಖಮಾಸ್ವ ಅಂತ ಹೇಳಿದಾಗೆ ಆ ಒಂದು ಕ್ಷಣ ಮಾತ್ರ ಅಂಗೀಕಾರವೂ ನನಗೆ ಸಾಕು ಆ ಒಂದು ಕ್ಷಣಕ್ಕಾಗಿ ಎಷ್ಟು ಕಾಲ ಬೇಕಾದರೂ ನಾನು ಸ್ಥಾವರವಾದರೂ ಆಗಿರುವಂತೆ ಅನುಗ್ರಹಿಸಬೇಕು ಅಥವಾ ಇನ್ನೂ ಕೀಳು ಜನ್ಮ ಯಾವುದಾದ್ರು ಇದ್ದರೆ ಅದನ್ನು ಬೇಕಾದರೂ ನನಗೆ ನೀನು ಅನುಗ್ರಹಿಸಬಹುದು ಅವನ ಕಟಾಕ್ಷಗಳು ನಿನ್ನೊಡನೆ ಸೇರಿ ಸ್ನೇಹಪೂರ್ಣವಾಗುತ್ತಲ್ಲ ಅದರ ಒಂದು ಆ ಕಟಾಕ್ಷವನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿಬಿಟ್ಟು ಆಶ್ಚರ್ಯವಾಗಿ ಸ್ತೋತ್ರ ಮಾಡ್ತಾರೆ ಈ ಶ್ಲೋಕದಲ್ಲಿ ಸ್ವಾಮಿ ದೇಶಿಕನ್ ಪ್ರಾಜಾಪತ್ಯ ಪ್ರಭೃತಿ ವಿಭವಂ ಪ್ರೇಕ್ಷ್ಯ ಪರ್ಯಾಯ ದುಃಖಂ ಜನ್ಮಾಕಾಂಕ್ಷನ್ ಮೃಷಗಿರಿವನೆ ಜಗ್ಮುಷಾಂ ತಸ್ಥುಷಾಂ ವ ಆಶಾಸಾನ ಕತಿಚನ ವಿಭೋ ತ್ವತ್ಪರಿಷ್ವಂಗಧನ್ಯೈ ಅಂಗೀಕಾರಂ ಕ್ಷಣಮಿ ದಯೇ ಹಾರ್ದತುಂಗೈರಪ ಕವಿತಾರ್ಕಿಗ ಸಿಂಹಾಯ ಕಲ್ಯಾಣುಣಚಾಲೇ ವೆಂಕಟೇಶಾಯ ವೇದಾಂತ ವೇದಾಂತಗುರವೇ ನಮಃ ಶ್ರೀಮತಿ ನಿಗವಾಂತ ಮಹಾದೇಶಿಕಾಯ ನಮಃ ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ